बच्चा घर को नहीं आ रहा है 10 बजे होकर ही नहीं आ रहा। वाइटनर को नशे के वास्ते इस्तेमाल कर ಮುಕ್ತಾಯ ಮಾಡಬೇಕು, ಕೋಲಾರಲ್ಲಿ ಡ್ರಗ್ಸ್ ಮುಕ್ತಾಯ ಮಾಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಸೇರಿದ್ದೀವಿ। ಯಾವ ಮಗುವನು ಮುಸ್ಲಿಂ ಸಮುದಾಯದಾಗಲಿ ಬೇರೆ ಅನ್ಯ ಸಮುದಾಯದಾಗಲಿ ನಶೆಯನ್ನು ಆಶ್ರಯ ಪಡಿಬಾರ್ದು ಅಂಥೇಳಿ ನಾವು ಇವತ್ತೆಲ್ಲ ಒಂದು ಚರ್ಚೆ ಮಾಡಿ शराब को हराम करने की बारी आई तो पहली आयत में शराब हराम है मत पियो ऐसा नहीं है, क्योंकि नशा छोड़ना आसान नहीं है। ಸದ್ಯಕ್ಕೆ ಇವಾಗ ಡ್ರಗ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ, ಇನ್ನು ಮುಂದೆ ಮಟ್ಕಾ ಇದೆ, ಬೇರೆ ಬೇರೆ ರೀತಿಗಳು ಕ್ರೈಮ್ಸ್ ನಡೀತಾ ಇದೆ ಇಲ್ಲಿ, ಅದೆಲ್ಲ ತಡೆ ಮಾಡಬೇಕು ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇದು ಅಂತ ನಮಗೆ ಗೊತ್ತಾಗಿದೆ। ಸರ್, ಇವತ್ತು ನಾವು ಬೈಪಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ, ಮುಸ್ತಫಾ ಅವರ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಒಂದು ಮುಸ್ಲಿಂ ಮುಖಂಡರುಗಳ ಮತ್ತೆ ಎಲ್ಲ ಮಸೀದಿಗಳ ಎಲ್ಲ ಅಂತ ಹೇಳಿದ್ರೆ ಕ್ಲಾಕ್ ಟವರ್ಗಿಂತ ಈ ಕಡೆ ಇರ್ತಕ್ಕಂಥ ಪ್ರದೇಶದ ಸುಮಾರು ಒಂದು 18 ಮಸೀದಿಗಳ ಮುಖಂಡರುಗಳು ಮತ್ತೆ ಅಲ್ಲಿನ ಇಮಾಮರು ಮತ್ತು ನಾವು ನಮ್ಮ ಫ್ರೆಂಡ್ಸು ಸೋಷಿಯಲ್ ಸರ್ವಿಸ್ ಮಾಡೋರು ನಮ್ಮೊಂದು ಜನ ಸೇರಿ ಇವತ್ತು ಈ ನಗರದಲ್ಲಿ ಅದರಲ್ಲೂ ಪರ್ಟಿಕ್ಯುಲರಾಗಿ ಮುಸ್ಲಿಂ ಸಮುದಾಯದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಅನಿಷ್ಟಗಳು ಬೆಳೀತಿದ್ದಾವೆ, ಅದರ ಒಂದು ಭಾಗವಾಗಿ ನಾವು ಈ ನಶಾ ಮುಕ್ತ ಕೋಲಾರ ಮಾಡಬೇಕು ಅಂಥೇಳಿ ಮುಸ್ಲಿಂ ಸಮುದಾಯದಲ್ಲಿ ಮತ್ತು ಅನ್ಯ ಸಮುದಾಯಗಳಲ್ಲೂ ಯಾರು ನಶೆಗೆ ದಾಸರಾಗಿದ್ದಾರೋ ಆ ವಿಚಾರವಾಗಿ ಒಂದಷ್ಟು ಇವತ್ತು ಚರ್ಚೆ ಮಾಡಿದ್ದೀವಿ। ಆ ಚರ್ಚೆಯ ಔಟ್ಪುಟ್ಟು ಒಂದು 15 ದಿವಸದಲ್ಲಿ ನಿಮ್ಮ ಮುಂದುಗಡೆ ಮತ್ತೊಂದು ದಿವಸ ನಾವು ಇಡ್ತೀವಿ। ಇವತ್ತು ಚರ್ಚೆ ಮಾಡಿರೋದು ನಾವು ಇಷ್ಟೇ, ಯಾವ ಮಗುವೂ ಮುಸ್ಲಿಂ ಸಮುದಾಯದಾಗಲಿ ಬೇರೆ ಅನ್ಯ ಸಮುದಾಯದಾಗಲಿ ನಶೆಯನ್ನು ಆಶ್ರಯ ಪಡಿಬಾರ್ದು ಅಂಥೇಳಿ ನಾವು ಇವತ್ತೆಲ್ಲ ಒಂದು ಚರ್ಚೆ ಮಾಡಿ ಎಲ್ಲ ಮುಖಂಡರು ಸೇರಿ ಆಮೇಲೆ ನಮ್ಮ ಮುಫ್ತಿಗಳು ಒಂದಷ್ಟು ಜನ ನಾವು ಸೇರಿಸಿದ್ವಿ, ಧಾರ್ಮಿಕ ಮುಖಂಡರುಗಳು ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಸಮಾಜಕ್ಕೆ ಕೋಲಾರ ನಗರಕ್ಕೆ ಕೋಲಾರ ನಗರದ ಜಿಲ್ಲಾಡಳಿತಕ್ಕೆ ಕೋಲಾರ ಜಿಲ್ಲಾಡಳಿತಕ್ಕೂ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಅವ್ರ ಸಹಾಯ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಸಮಾಜ ಕಟ್ಟು ಕೆಲಸ ಮಾಡಬೇಕು ಅಂಥೇಳಿ ಒಂದು ಸಭೆ ಮಾಡಿದ್ವಿ। ಆ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನ ತಗೊಂಡಿದ್ದೀವಿ, ಇನ್ನು 15 ದಿವಸದಲ್ಲಿ ನಾವು ಆ ನಿರ್ಣಯಗಳನ್ನ ಆದಷ್ಟು ಒಂದು 10 ನಿರ್ಣಯಗಳಿದ್ದಾವೆ, ಆ ನಿರ್ಣಯಗಳನ್ನ ಮುಂದಿನ 10-15 ದಿನಗಳಲ್ಲಿ ನಾವು ಒಂದು 4-5-6 ಆದರೂ ಸಾರ್ಟ್ ಔಟ್ ಮಾಡಿಕೊಂಡು ಸಣ್ಣ ಸಣ್ಣ ಪ್ರಮಾಣದ ಇದನ್ನು ನಾವು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಪಾಲಿಸಿ ಸಮುದಾಯಕ್ಕೆ ಮತ್ತು ಕೋಲಾರ ನಗರಕ್ಕೆ ಒಂದು ಒಳ್ಳೆಯ ಸಂದೇಶನ ಕೊಡ್ತೀವಿ ನಿಮ್ಮ ಮುಖಾಂತರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ।